ಆಕಾಶವಾಣಿ ಮಂಗಳೂರು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾದ ಶ್ರೀ ಜಯಪ್ರಕಾಶ್ ಹೆಗ್ಡೆ ಅವರ ಜೊತೆ ನಡೆಸಿದ ಸಂದರ್ಶನ ಕೇಳುಗರೆ ನಮಸ್ಕಾರ ಇವತ್ತು ನಮ್ಮ ಜೊತೆ ಇದ್ದಾರೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾದ ಶ್ರೀ ಕೆ ಜಯಪ್ರಕಾಶ್ ಹೆಗ್ಡೆ ಅವರು ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಉಡುಪಿ ಚಿಕ್ಕಮಗಳೂರು ಜಿಲ್ಲೆಯ ಸಂಸದರಾಗಿದ್ರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ತೊಂಬತ್ತಾರರವರೆಗೆ ಬಂದರು ಮತ್ತು ಮೀನುಗಾರಿಕೆಯ ಸಚಿವರಾಗಿದ್ರು ರಾಜಕೀಯ ಕ್ಷೇತ್ರದಲ್ಲಿ ಅಗಾಧವಾದ ಅನುಭವ ಉಳ್ಳವರು ಇವತ್ತು ಹಿಂದುಳಿದ ವರ್ಗಗಳ ಆಯೋಗದ ಚಟುವಟಿಕೆಗಳ ಬಗ್ಗೆ ಅವರ ಜೊತೆ ಮಾತಾಡೋಣ ನಮಸ್ಕಾರ ಸರ್ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿ ಈಗ ಸುಮಾರು ಒಂದು ತಿಂಗಳು ಆಗ್ತಾ ಬಂದಿದೆ ಈಗಾಗಲೇ ಹಲವಾರು ಯೋಜನೆಗಳು ಅಥವಾ ಯಾವ ರೀತಿ ನೀವು ಮುಂದೆ ಹೋಗ್ಬೋದು ಇದರಲ್ಲಿ ಅನ್ನೋದನ್ನು ನೀವು ಮನಸ್ಸಲ್ಲೇ ಅಂದ್ಕೊಂಡಿರ್ಬೋದು ಅದನ್ನು ಕೆಲವನ್ನಾದರೂ ನಮ್ಮ ಜೊತೆ ಹಂಚ್ಕೊಳ್ಬೋದಾ ಆಯೋಗದ ನನಗೆ ಟ್ವೆಂಟಿ ಸಿಕ್ಸ್ ಆಫ್ ನವೆಂಬರ್ ನಾನು ಅಧಿಕಾರ ಸ್ವೀಕಾರ ಮಾಡಿದೆ ಆಮೇಲೆ ಅದರಲ್ಲಿ ಐದು ಜನ ಸದಸ್ಯರಿದ್ದಾರೆ ಅಧ್ಯಕ್ಷರಲ್ಲದೆ ಐದು ಜನರಲ್ಲಿ ನಾಲ್ಕು ಜನರ ನೇಮಕಾತಿ ಆಗಿದೆ ಇನ್ನೊಬ್ಬರು ಅದರಲ್ಲಿರುವಂಥದ್ದು ಐದು ಜನರಲ್ಲಿ ಒಂದು ಮಹಿಳೆ ಆಗಬೇಕು ಒಂದು ಸೋಷಿಯಲ್ ಸೈಂಟಿಸ್ಟ್ ಅಂತ ಆಗಬೇಕು ಈಗ ನಾಲ್ಕು ನೇಮಕಾತಿ ಆಗಿರೋದ್ರಿಂದ ಮಹಿಳೆಯೇ ಸೋಷಿಯಲ್ ಆಗಿ ಸಿಕ್ಕಿದರೆ ಮಾನ್ಯ ಮುಖ್ಯಮಂತ್ರಿಗಳು ಅವರನ್ನು ಕಮಿಷನ್ಗೆ ಅಪಾಯಿಂಟ್ ಮಾಡ್ತಾರೆ ಆಗ ನಮಗೆ ಹಿಂದೆ ಏನೇನು ವರದಿಗಳು ಕೊಟ್ಟಿದ್ದಾರೆ ಪ್ರಾಯಶಃ ಇದಕ್ಕೆ ಮೂಲ ಕಾರಣ ದೇವರಾಜ್ ಅರಸು ಅವರು ಎಲ್ ಜಿ ಅವರ್ನವ್ರು ಕಮಿಷನನ್ನು ಅಪಾಯಿಂಟ್ ಮಾಡಿದ ಮೇಲೆ ಅದೊಂದು ಏನು ರಿಪೋರ್ಟ್ ಇದೆ ಅದು ಬಹಳ ಪ್ರಮುಖವಾದಂತದ್ದು ಅದನ್ನ ಓದಿದ್ರೆ ಮುಂದೇನು ಮಾಡಬಹುದು ಅಂತ ನಮ್ಗೊಂದು ಅರ್ಥ ಆಗ್ತದೆ ಯಾವಾಗಲೂ ಹೇಗೆ ಅಂದ್ರೆ ಹಿಂದೆ ಏನಾಗಿದೆ ಅಂತ ತಿಳ್ಕೊಂಡ್ರೆ ವರ್ತಮಾನದಲ್ಲಿ ಹೇಗಿರಬಹುದು ಅಂತ ಗೊತ್ತಾಗ್ತದೆ ಬಗ್ಗೆ ಅರ್ಥ ಮಾಡಿಕೊಂಡ್ರೆ ಭವಿಷ್ಯದ ಬಗ್ಗೆ ಸ್ವಲ್ಪ ನಾವು ತೀರ್ಮಾನಗಳನ್ನು ತಗೊಳ್ಲಿಕ್ಕೆ ಸಾಧ್ಯ ಆಗ್ತದೆ ಆ ರೀತಿಯಲ್ಲಿ ನಾವು ಸದಸ್ಯರು ಎಲ್ಲ ಕೂತಿಗೆ ಪ್ರಥಮ ಸಭೆಯನ್ನ ನಾಡಿದ್ದು ಇಪ್ಪತ್ತೆರಡನೇ ತಾರೀಕಿಗೆ ಬೆಂಗಳೂರಿನಲ್ಲಿ ಇಟ್ಟಿದ್ದೇವೆ ನಮ್ದು ಆಫೀಸ್ ಇರುವಂತದ್ದು ಬೆಂಗಳೂರಿನಲ್ಲಿ ಅಲ್ಲಿ ಕಮಿಷನ್ ಇದೆ ಅಲ್ಲಿ ನಾವು ಏನೇನು ಹಿಂದೆ ಬಾಕಿ ಉಳಿದ ಕೆಲಸಗಳಿದೆ ಅದರ ಬಗ್ಗೆ ಚರ್ಚೆಯನ್ನು ಮಾಡಿ ಮುಂದೆ ಹೋಗುವುದಂತ ತೀರ್ಮಾನವನ್ನು ಮಾಡಿದ್ದೇವೆ ಅದರಲ್ಲಿ ಪ್ರಥಮವಾಗಿ ಜಸ್ಟಿಸ್ ರೋಹಿಣಿ ಅವರನ್ನ ಒಂದು ನೇಮಕಾತಿ ಮಾಡಿದ್ದಾರೆ ಕೇಂದ್ರದಲ್ಲಿ ಕೇಂದ್ರ ಮತ್ತೆ ರಾಜ್ಯದ ಮೀಸಲಾತಿಗಳೇನಿದೆ ಅದನ್ನ ಹೊಂದಾಣಿಕೆಯನ್ನು ಮಾಡಲಿಕ್ಕೆ ಅವರು ಈಗ ಒಂದು ಮಾಹಿತಿಯನ್ನ ಕೇಳಿದ್ದಾರೆ ರಾಜ್ಯ ಕಮಿಷನ್ ಇಂದ ನಾವು ಅದನ್ನು ಚರ್ಚೆಯನ್ನು ಮಾಡಿ ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ಲಿಕ್ಕೆ ತೀರ್ಮಾನ ಮಾಡಿದ್ದೇವೆ ಅದಾದ್ಮೇಲೆ ಪ್ರಾಯಶಃ ನೀವು ನನ್ಗೆ ಗೊತ್ತಿದೆ ಮುಂದೆ ಏನ್ ಕೇಳ್ತೀರಿ ಅಂತ ಒಂದು ಸರ್ವೆ ರಿಪೋರ್ಟ್ ಬಗ್ಗೆ ಅದನ್ನ ಕಾಂತರಾಜ್ ಅವರ ಅಧ್ಯಕ್ಷರಾಗಿದ್ದಾಗ ಒಂದು ಸರ್ವೆ ಆಗಿದೆ ಸರ್ವೆ ರಿಪೋರ್ಟ್ ಅನ್ನ ಸರ್ಕಾರಕ್ಕೆ ಇನ್ನು ಕೊಟ್ಟಿಲ್ಲ ಸರ್ಕಾರಕ್ಕೆ ಕೊಟ್ಟ ಮೇಲೆ ಸರ್ಕಾರ ಅದರ ಮೇಲೆ ತೀರ್ಮಾನವನ್ನ ತೆಕ್ಕಿಕ್ ಸಾಧ್ಯ ಆಗ್ತದೆ ನಾವಂದ್ರೆ ಬಂದದ್ದಷ್ಟೇ ಅದನ್ನು ಓದದೆ ಸರ್ಕಾರಕ್ಕೆ ಕೊಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ ನಾವು ಅರ್ಥವನ್ನ ಮತ್ತೆ ಈಗಾಗಲೇ ಹೇಳಿದ್ರಿ ನೀವು ಹಿಂದೆ ಏನಾಗಿದೆ ಅನ್ನೋದನ್ನ ನೋಡಿ ಅದಕ್ಕೋಸ್ಕರ ಅದನ್ನ ನಾವು ಓದಿ ಅರ್ಥವನ್ನ ಟೇಕ್ ಸಮ್ ಟೈಮ್ ಒಂದು ಎರಡು ತಿಂಗಳು ಮೂರು ತಿಂಗಳು ಬೇಕಾಗಬಹುದು ಅಂತ ಕಾಣ್ತದೆ ಸದಸ್ಯರೆಲ್ಲ ಕೂತು ಅದನ್ನ ವಿಮರ್ಶೆಯನ್ನ ಮಾಡ್ತೇವೆ ಮುಂದೆ ಸರ್ಕಾರಕ್ಕೆ ಯಾವ ಕಳಿಸೋದಂತ ತೀರ್ಮಾನವನ್ನು ತಗೊಳ್ತೇವೆ ನಾವು ಮತ್ತೆ ಈಗ ಹಿಂದುಳಿದ ವರ್ಗಗಳ ಆಯೋಗದ ಮುಖ್ಯ ಕಾರ್ಯಚಟುವಟಿಕೆಗಳು ಏನು ಅಂತ ಹೇಳ್ತಾರೆ ಪ್ರಥಮವಾಗಿ ನಮಗೆ ನೊಂದ ಧ್ವನಿಗಳು ಕೆಲವರು ಪಾಪದವರಿಗೆ ಇನ್ನೂ ಮೀಸಲಾತಿಯ ಸೌಲಭ್ಯ ಸಿಕ್ಕಲಿಲ್ಲ ಯಾಕಂದರೆ ಅವರನ್ನು ಗುರುತಿಸಿಯೇ ಇಲ್ಲ ಅದಕ್ಕೆ ನಾನು ಉಡುಪಿಯಲ್ಲಿ ಮತ್ತೆ ಮಂಗಳೂರಿನಲ್ಲಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಚರ್ಚೆಯನ್ನು ಮಾಡುವಾಗ ಪಿ ಮತ್ತೆ ವಿಲೇಜ್ ಅಕೌಂಟೆಂಟ್ಸ್ ಮತ್ತೆ ನಮ್ಮ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಆ ಭಾಗದಲ್ಲಿ ಯಾವ ಜಾತಿಯವರು ಇನ್ನೂ ಗುರುತಿಸಲ್ಪಟ್ಟಿಲ್ಲ ಅವ್ರದ್ದೊಂದು ಪಟ್ಟಿ ನನಗೆ ಬೇಕು ಅಂತ ಹೇಳಿದೆ ನಮ್ಮ ಸಮಿತಿ ಗೆ ಬೇಕು ಅಂತ ಯಾಕಂದ್ರೆ ಅವರ ಪಟ್ಟಿ ಸಿಕ್ಕಿದ ಮೇಲೆ ನೇರವಾಗಿ ನಮಗೆ ರೆಕಮೆಂಡ್ ಮಾಡ್ಲಿಕ್ಕೆ ಆಗುದಿಲ್ಲ ಅವರ ಸೋಷಿಯಲ್ ಬ್ಯಾಕ್ಗ್ರೌಂಡ್ ಲಿವಿಂಗ್ ಕಂಡೀಷನ್ ಎಜುಕೇಷನ್ ಕ್ವಾಲಿಫಿಕೇಶನ್ ಇವೆಲ್ಲ ಸ್ಟಡಿ ಮಾಡಿ ರಿಪೋರ್ಟ್ ರಿಪೋರ್ಟನ್ನು ತರಿಸಿ ಅವರ ಅರ್ಹತೆಯ ಮೇರೆಗೆ ಅವರನ್ನು ಯಾವುದಕ್ಕೆ ಸೇರಿಸಬಹುದು ಅಂತ ಸರ್ಕಾರಕ್ಕೆ ಮಾಹಿತಿಯನ್ನು ಕೊಡ್ತೇವೆ ಸರ್ಕಾರ ತೀರ್ಮಾನವನ್ನು ತಗೊಂಡು ಅದನ್ನು ಮಾಡಬೇಕು ಅಂತ ಮಾಡಿದ್ವಿ ಅದರೊಟ್ಟಿಗೆ ನಮ್ಮ ಅಧಿಕಾರ ಇನ್ನೊಂದೇನಂದ್ರೆ ಈಗಾಗಲೇ ಏನೇನು ಯೋಜನೆಗಳನ್ನು ಹಾಕೊಂಡಿದ್ದಾರೆ ಹಿಂದುಳಿದ ವರ್ಗದ ಡಿಪಾರ್ಟ್ಮೆಂಟ್ ಅವರು ಏನು ಕಾರ್ಯಕ್ರಮನ ಎಷ್ಟರ ಮಟ್ಟಿಗೆ ಜಾರಿಗೆ ಬಂದಿದೆ ಯಾವುದು ಬಾಕಿ ಇದೆ ಇದನ್ನೆಲ್ಲ ನಮಗೆ ತನಿಖೆಯನ್ನು ಮಾಡಲಿಕ್ಕೆ ಅವಕಾಶ ಇದೆ ಮತ್ತೆ ಯಾವ ನ್ಯಾಯಾಲಯದೂ ರೆಕಾರ್ಡ್ಸ್ ಅನ್ನು ಸಮನ್ ಮಾಡಬಹುದು ಯಾವ ವ್ಯಕ್ತಿಯನ್ನು ಅಗತ್ಯ ಇದ್ದರೆ ಅವರನ್ನ ಸಮನ್ ಮಾಡಿ ಎವಿಡೆನ್ಸ್ ರೀಡ್ ಮಾಡಲಿಕ್ಕೂ ಅಧಿಕಾರ ಇದೆ ಅಂದ್ರೆ ಯಾಕಂದ್ರೆ ಈ ಸಮಸ್ಯೆಗಳನ್ನು ಅರ್ಥವನ್ನ ಮಾಡ್ಕೊಳ್ಬೇಕಾದ್ರೆ ಆಯಾ ವರ್ಗಕ್ಕೆ ಸೇರಿದ ಜನರನ್ನ ಕರೆದು ಚರ್ಚೆಯನ್ನ ಮಾಡಿದಾಗ ನಮಗೆ ಅರ್ಥ ಆಗ್ತದೆ ನಾವು ಅರ್ಥವನ್ನು ಮೇಲೆ ಅದನ್ನು ಒಂದು ರಿಪೋರ್ಟ್ ಅನ್ನು ಸರ್ಕಾರ ಕೊಡೋದಂತ ಈಗಾಗಲೇ ಒಂದು ಸರ್ವೆ ಆಗಿದೆ ಈಗ ಕೆಲವೊಂದು ಜಾತಿಗಳು ಹಿಂದುಳಿದ ವರ್ಗಗಳ ಪಟ್ಟಿಯಿಂದ ಬಿಟ್ಟು ಹೋಗಿದ್ರೆ ನಂತರ ಅದು ನಿಮ್ಮ ಗಮನಕ್ಕೆ ಬಂದ್ರೆ ನೀವು ಮತ್ತೆ ಅದನ್ನ ಸೇರಿಸ್ಕೊಳ್ಬಹುದಾ ನಾವು ಆ ಪಟ್ಟಿಯಲ್ಲೇ ಅಲ್ಲ ಅದು ರಾಜ್ಯದಲ್ಲಿ ಎಷ್ಟು ಜನ ಯಾವ ಯಾವ ಜಾತಿಯಲ್ಲಿ ಇದಾರೆ ಅಂತ ಸರ್ವೆ ಮಾಡಿದಂಥದ್ದು ಅಂತ ನನ್ನ ಅನಿಸಿಕೆ ನಮಗೆ ಇರುವಂತದ್ದು ಯಾರು ಬಿಟ್ಟು ಹೋಗಿದೆ ಪಟ್ಟಿಯಲ್ಲಿ ಈಗಾಗಲೇ ಅವರನ್ನ ಗುರುತಿಸಿ ಪಟ್ಟಿಯಲ್ಲಿ ಸೇರಿಸಲಿಕ್ಕೆ ಪ್ರಯತ್ನವನ್ನು ಮಾಡುವಂತ ಯಾವ ಮಾನದಂಡಗಳನ್ನ ಬಳಸುತ್ತೆ ಅದೇ ಅವರ ಸೋಶಿಯಲ್ ಬ್ಯಾಕ್ಗ್ರೌಂಡ್ ಅವರ ಲಿವಿಂಗ್ ಕಂಡೀಷನ್ ಏನಿದೆ ಅವರ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಿದೆ ಮತ್ತೆ ಎಷ್ಟು ಯಾವ ಹುದ್ದೆಯಲ್ಲಿ ಅವರು ಒಟ್ಟು ಸಮಾಜದಲ್ಲಿ ಎಷ್ಟು ಜನ ಯಾವ ಯಾವ ಹುದ್ದೆಯಲ್ಲಿ ಇದ್ದಾರಂತ ಗೊತ್ತಾದಾಗ ಅವ್ರಿಗೆ ಎಷ್ಟು ಸರ್ಕಾರದ ಸೌಲಭ್ಯಗಳು ಸಿಕ್ಕಿದೆ ಅಂತ ಗೊತ್ತಾಗ್ತದೆ ಅದನ್ನು ಮಾಡಬೇಕು ಶ್ರೀ ಡಿ ದೇವರಾಜರಸ್ ಅವರು ಮುಖ್ಯಮಂತ್ರಿಯಾಗಿದ್ದ ಕಾಲದಲ್ಲಿ ನೀವು ಹೇಳಿದ ಹಾಗೆ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿದ್ದ ಎಲ್ ಜಿ ಹವನೂರು ಅವರ ಶಿಫಾರಸ್ಸಿನ ಮೇಲೆ ಬಹಳಷ್ಟು ಬದಲಾವಣೆಗಳಾಯಿತು ನಾವೀಗ ಶುರು ಮಾಡಿದ್ದೇ ಅವ್ನವ್ರು ವರದಿಯನ್ನು ಓದಲಿಕ್ಕೆ ಅಲ್ಲಿಂದ ಶುರು ಮಾಡಬೇಕು ಆಮೇಲೆ ಜಸ್ಟಿಸ್ ವೆಂಕಟಸ್ವಾಮಿ ಒಂದು ವರದಿಯನ್ನು ಕೊಟ್ಟಿದ್ದಾರೆ ಜಸ್ಟಿಸ್ ಚಿನ್ನಪ್ಪ ರೆಡ್ಡಿ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರಾಗಿದ್ದ ಅವರು ಒಂದು ವರದಿಯನ್ನು ಕೊಟ್ಟಿದ್ದಾರೆ ಪ್ರೊಫೆಸರ್ ರವಿ ವರ್ಮ ಕುಮಾರ್ ಅವರು ಅಡ್ವೊಕೇಟ್ ಜನರಲ್ ಅವರು ಒಂದು ವರದಿಯನ್ನು ಕೊಟ್ಟಿದ್ದಾರೆ ಲಿಂಗ್ರಪ್ಪನವರು ಶಂಕರಪ್ಪನವರು ತುಂಬ ಜನ ಅದೊಟ್ಟಿಗೆ ದ್ವಾರಕಾನಾಥ್ ಅವ್ರದ್ದು ಒಂದು ವರದಿ ಇದೆ ಸಿ ಎಸ್ ದ್ವಾರಕನಾಥ್ ಅವ್ರದ್ದು ಕಾಂತರಾಜ್ ಅವರೊಂದು ಪ್ರಾಯಶಃ ಕಾಂತರ ಮುಖ್ಯವಾಗಿ ಇದೇ ವರದಿ ಬರ್ತದೆ ಇದನ್ನು ನಾವು ಚರ್ಚೆ ಮಾಡಬೇಕಾಗ್ತದೆ ಈಗ ನಮ್ಮ ರಾಜ್ಯವನ್ನ ತಗೊಂಡ್ರೆ ಇತರ ಹಿಂದುಳಿದ ವರ್ಗಗಳ ಮೀಸಲಾತಿ ಪಟ್ಟಿಯಲ್ಲಿ ಸುಮಾರು ಎಷ್ಟು ಜಾತಿಗಳಿದೆ ಸುಮಾರು ಇನ್ನೂರ ಏಳು ಜಾತಿ ಎಂಟ್ನೂರ ಎಪ್ಪತ್ತೇಳು ಉಪಜಾತಿಗಳಿದೆ ಇನ್ನೂರ ಏಳು ಜಾತಿ ಹಾಗೇನೆ ಎಂಟುನೂರ ಎಪ್ಪತ್ತೇಳು ಉಪಜಾತಿ ಸರ್ಕಾರದಲ್ಲಿ ಈಗಾಗಲೇ ಪಟ್ಟಿಯನ್ನು ಕೊಟ್ಟಿದ್ದಾರೆ ನಾನು ನಿಮಗೆ ಒಂದು ಪಟ್ಟಿಯನ್ನು ಕೊಡ್ತೇನೆ ನಾವು ಅದನ್ನು ನೋಡಿದ್ರೆ ಮೀಸಲಾತಿಗ ಒಟ್ಟು ಐವತ್ತು ಶೇಕಡ ಮೀಸಲಾತಿಗಿಂತ ಜಾಸ್ತಿ ಕೊಡ್ಲಿಕ್ಕಿಲ್ಲ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಅದರಲ್ಲಿ ಹದಿನೈದು ಚಕಡ ಒ ಬಿ ಸಿ ಅವರಿಗಿದೆ ನಾಲ್ಕು ಬೇರೆ ಬೇರೆ ವರ್ಗಕ್ಕೇನಿದೆ ಅದನ್ನು ಕೊಡುವಾಗ ಯಾರ್ಯಾರಿಗೆ ಎಷ್ಟು ಸಿಗ್ತದೆ ಅಂತ ಗೊತ್ತಾಗ್ತದೆ ಅದರಲ್ಲಿ ಈಗ ಹೊಸ ಬೇಡಿಕೆಗಳು ಶುರುವಾಗಿದೆ ಆ ಸಮಸ್ಯೆ ನಮ್ಗೆ ನಾವು ಗುರುತಿಸಿ ವರದಿಯನ್ನ ಕೊಡುವಂಥದ್ದು ಮಾತ್ರ ಕಮಿಷನ್ ಹೌದು ಬಹಳಷ್ಟು ಒತ್ತಾಯಗಳು ಕೆಲವೊಂದು ಸಮುದಾಯದಿಂದ ಅದನ್ನ ಮತ್ತೆ ನೀವು ಒತ್ತಾಯಗಳು ಬಂದಾಗ ಮಾಡಿ ನಾವು ಚರ್ಚೆ ಮಾಡಿ ಸರ್ಕಾರಕ್ಕೆ ಮಂಡಿಸಬೇಕಾಗ್ತದೆ ಮತ್ತೆ ಈಗ ಈ ಪರಿಷ್ಕರಣೆ ಕೂಡ ತುಂಬಾ ಮುಖ್ಯ ಅಂತ ಅನ್ಸುತ್ತ ನಿಮಗೆ ಯಾಕಂದ್ರೆ ಈಗ ಕೆಲವು ಸಮುದಾಯಗಳು ಕೆಲವು ವರ್ಷಗಳ ಬಹಳಷ್ಟು ಪ್ರಗತಿ ಸಾಧಿಸಿರುತ್ತೆ ಅಂತವರು ಇದೇ ಪಟ್ಟಿಯಲ್ಲಿ ಮುಂದುವರಿಬೇಕಾ ಏನು ಅಂತ ಅಂತದ್ದು ಇದೆ ಅದರ ಬಗ್ಗೆ ನಾವು ಅನೇಕ ಮಾಹಿತಿ ಬಂದಿದೆ ಮತ್ತು ಕೆಲವರು ಪತ್ರವನ್ನು ಬರೆದಿದ್ದಾರೆ ಆದರೆ ಹಾಕುದು ಸರ್ಕಾರದ ತೀರ್ಮಾನಕ್ಕೆ ಬಿಟ್ಟಂತದ್ದು ಹೌದು ಹೌದು ರಾಜಕೀಯ ಕ್ಷೇತ್ರದಲ್ಲಿ ನಿಮಗೆ ಅಗಾಧವಾದ ಅನುಭವ ಇದೆ ಈಗ ಹಿಂತಿರುಗಿ ನೋಡಿದಾಗ ಇಷ್ಟು ವರ್ಷದ ಅನುಭವ ಏನು ಅನ್ಸುತ್ತೆ ನಿಮಗೆ ಇವತ್ತಿನ ದಿನ ಹಿಂದಿನ ಅನುಭವಕ್ಕೂ ಇವತ್ತಿನ ಅನುಭವಕ್ಕೂ ಭಾಳ ವ್ಯತ್ಯಾಸ ಇದೆ ರಾಜಕೀಯ ರಂಗದಲ್ಲಿದ್ದಂಥದ್ದು ಅದರಲ್ಲಿ ನೇರವಾಗಿ ಜನರ ಸಂಪರ್ಕ ಇತ್ತು ಜನರ ಕೆಲಸವನ್ನು ಮಾಡಲಿಕ್ಕೆ ಇಲ್ಲಿ ಜನರ ಕೆಲಸವನ್ನು ಮಾಡಲಿಕ್ಕಿದೆ ಯಾಕಂದರೆ ನಾನು ಆಯೋಗದ ಅಧ್ಯಕ್ಷನಾಗಿ ನೀವು ನನ್ನ ಹತ್ರ ಬರಬೇಡಿ ನಾನು ಕೆಲಸ ಮಾಡೋ ಇಲ್ಲ ಇಲ್ಲಿ ಕೂತ್ಕೊಂಡು ಅವ್ರ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಅದರೊಟ್ಟಿಗೆ ಯಾರು ನೊಂದ ಧ್ವನಿ ಆಗಲೇ ಹೇಳಿದೆ ಅವರನ್ನು ಗುರುತಿಸುವಂಥ ಕೆಲಸವನ್ನು ಮಾಡಿದಾಗ ಇನ್ನೂ ಸಮಾಜದ ಕಡೆ ವ್ಯಕ್ತಿಯನ್ನು ಕುರಿತಂತ ಕೆಲಸವನ್ನು ಮಾಡ್ಲಿಕ್ಕೆ ಬಹಳ ಸಾಧ್ಯ ಆಗ್ತದೆ ಮತ್ತೆ ಆಸಕ್ತಿಯೂ ಇದೆ ಈಗಲೂ ನನ್ನ ಮನೆಗೆ ನನ್ನ ಕಚೇರಿಗೆ ಜನ ಬರ್ತಾ ಇದ್ದಾರೆ ಅವ್ರ ಕೆಲಸವನ್ನು ಮಾಡ್ತಾ ಇದ್ದಾರೆ ಯಾಕಂದ್ರೆ ನಾನು ಹಿಂದೆ ಬೆಳೆಸ್ಕೊಂಡಂತ ಸಂಪರ್ಕ ಏನಿದೆ ಅಧಿಕಾರಿಗಳ ಒಟ್ಟಿಗೆ ಅವ್ರಿಗೆ ದೂರವಾಣಿಯಲ್ಲಿ ಸಂಪರ್ಕವನ್ನು ಮಾಡಿ ಇಂತರದ್ದು ಸಮಸ್ಯೆ ಇದೆ ಅದನ್ನು ಪರಿಹಾರ ಮಾಡಿ ಕೊಡಿ ಅಂತ ಹೇಳ್ತಾ ಇದ್ದೇನೆ ಅವ್ರಿಗೆ ಪತ್ರವನ್ನು ಬರೆಯುವಂತ ಮಾಡ್ತಾ ಇದ್ದೇನೆ ಅದು ಅದು ಮತ್ತೆ ನೀವು ರಾಜಕೀಯ ಕ್ಷೇತ್ರಕ್ಕೆ ಬಹಳ ಚಿಕ್ಕ ವಯಸ್ಸಲ್ಲೇ ಪಾದಾರ್ಪಣೆ ಮಾಡಿದ್ರಿ ನನಗೆ ಆಕಸ್ಮಿಕ ನಾನು ರಾಜಕೀಯಕ್ಕೆ ಬಂದಂತದ್ದು ಯಾಕಂದ್ರೆ ನಾನು ಹೈಕೋರ್ಟ್ ನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ನಾನು ಯುವ ದಳದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೆ ಸ್ವಲ್ಪ ಎಮರ್ಜೆನ್ಸಿ ಸಂದರ್ಭದಲ್ಲಿ ನನ್ನನ್ನು ತೊಡಗಿಸ್ಕೊಂಡಿದ್ದೆ ಹಾಗೆ ಅಲ್ಲಿಯ ಒಟ್ಟಾದ ಸ್ನೇಹಿತರೆಲ್ಲ ನನ್ನ ಬ್ರಹ್ಮಾವರದಲ್ಲಿ ಸ್ಪರ್ಧೆ ಮಾಡುವಂತ ನನಗೆ ಚುನಾವಣಾ ರಾಜಕೀಯಕ್ಕೆ ಬರೋ ಆಸಕ್ತಿ ಇರಲಿಲ್ಲ ಆದರೂ ಅವರ ಒತ್ತಡಕ್ಕೆ ಮಾಡಿದು ನಾನು ಸ್ಪರ್ಧೆಯನ್ನು ಮಾಡಿದೆ ಸೋತ ಮೇಲೆ ಹಠದು ಬಂತ ಗೆಲ್ಬೇಕಂತ ಗೆದ್ದು ಪ್ರಥಮ ಬಾರಿಗೆ ನಾನು ಸಚಿವನಾದೆ ಬಂದರು ಮತ್ತು ಮೀನುಗಾರಿಕಾ ಸಚಿವ ಆಗ ಅನೇಕ ಮಂದಿ ನನ್ನ ಹತ್ರ ಕೇಳಿದ್ರು ಅದೆಂತ ಪೋರ್ಟ್ಫೋಲಿಯೋ ಬಾರಿ ಚಿಕ್ಕದು ಕೊಟ್ಟಿದೆ ನಾನು ಹೇಳಿದೆ ಎಷ್ಟು ಅನುದಾನ ಇದೆ ಅನ್ನೋದ್ರಲ್ಲಿ ಅದರ ಮೌಲ್ಯಮಾಪನ ಮಾಡಬೇಡಿ ಎಷ್ಟು ಜನರಿಗೆ ಸಹಾಯವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಿದೆ ಮೀನುಗಾರರ ಬಗ್ಗೆ ಮಾಡಿದ ಕೆಲಸ ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆಯ ಏನು ಅಭಿವೃದ್ಧಿಯ ಬಗ್ಗೆ ಆ ಉಸ್ತುವಾರಿ ಸಚಿವನಾಗಿ ಕೆಲಸವನ್ನು ಮಾಡಿದಂತ ಅನುಭವ ಮತ್ತೆ ಅಂದು ಉಡುಪಿಯನ್ನ ಪ್ರತ್ಯೇಕ ಜಿಲ್ಲೆಯನ್ನಾಗಿ ಮಾಡಿದಂಥದ್ದು ಇವತ್ತು ಆಡಳಿತಾತ್ಮಕವಾಗಿ ಪ್ರತ್ಯೇಕವಾಗಿದ್ದೇವೆ ಭಾವನಾತ್ಮಕವಾಗಿ ಇವತ್ತು ಒಂದೇ ಇದ್ದೇವೆ ನಾವು ದಕ್ಷಿಣ ಕನ್ನಡ ಮತ್ತೆ ಉಡುಪಿ ಜಿಲ್ಲೆಯವರು ಅದು ಜನರಿಗೆ ಅಲ್ಲಿ ಸಹಾಯ ಆಯ್ತು ಬೆಳಿಗ್ಗೆ ಜಿಲ್ಲಾ ಕಚೇರಿಗೆ ಬಂದು ಕೆಲಸವನ್ನು ಮಾಡಿಸಿಕೊಂಡು ವಾಪಸ್ ಹೋಗುವಂಥದ್ದು ಆ ನೆನಪುಗಳನ್ನ ಮೆಲುಕು ಹಾಕ್ತಾ ದಿನ ಕಳೀತಾ ಇದ್ದೇನೆ ಅದಕ್ಕೆ ಸರಿಯಾಗಿ ಇವತ್ತು ಒಂದು ಹುದ್ದೆಯನ್ನು ಕೊಟ್ಟರು ಕೆಲಸವನ್ನು ಮಾಡಲಿಕ್ಕೆ ಪ್ರಾವಶಃ ಇದರಲ್ಲಿ ಮಾಡಲಿಕ್ಕೆ ಬಹಳಷ್ಟು ಇದೆ ಈಗ ನಿಮ್ಮ ಅನುಭವದಿಂದ ಏನು ಹೇಳ್ತೀರಿ ಈಗ ರಾಜಕೀಯ ಕ್ಷೇತ್ರ ಸೇರಿದರೆ ನೊಂದವರಿಗೆ ಒಂದು ಧ್ವನಿ ಆಗಬಹುದು ಕೆಲವೊಂದು ಬದಲಾವಣೆಗಳನ್ನು ಮಾಡಬಹುದು ಅವರ ಜೀವನದಲ್ಲಿ ಇದು ನಿಮ್ಮ ಅನುಭವಕ್ಕೆ ಬಂದಿರಬೇಕು ಅಂಥದ್ದು ಯಾವುದಾದ್ರೂ ನಮ್ಮ ಜೊತೆ ಹಂಚ್ಕೊಳ್ಬಹುದಾ ಖಂಡಿತ ಯಾಕಂದ್ರೆ ನಮ್ಮ ನೇರ ಸಂಪೂರ್ಣ ಜನರ ಒಟ್ಟಿಗೆ ಇರಬೇಕಾಗ್ತದೆ ಜನರು ನಮ್ಮ ಹತ್ರ ಬಂದಾಗ ಅವರ ಸಮಸ್ಯೆಯನ್ನು ಅರ್ಥವನ್ನು ಮಾಡಿಕೊಂಡು ಸಂಬಂಧಪಟ್ಟ ಇಲಾಖೆ ಮಂತ್ರಿ ಅವರ ಹತ್ರ ಕೆಲಸವನ್ನು ಮಾಡಿಸಿಕೊಟ್ರೆ ಅವರ ಜೀವನದಲ್ಲಿ ಪರಿವರ್ತನೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಈಗ ಕೆಲವೊಮ್ಮೆ ಅಧಿಕಾರಿಗಳ ಹತ್ರ ಹೋದಾಗ ಅವ್ರ ಅರ್ಜಿಯನ್ನು ಕೊಟ್ಟರೆ ಕೆಲಸ ಆಗೋದಿಲ್ಲ ಅವ್ರು ನಮ್ಮ ಹತ್ರ ಬರ್ತೇನೆ ಆ ಅಧಿಕಾರಿಗೆ ಫೋನ್ ಮಾಡಿದಾಗ ಅವರು ನಾನು ಅವ್ರ ಹತ್ರ ಒಂದು ಪ್ರಶ್ನೆಯನ್ನು ಮಾಡೋದು ಇಷ್ಟೇ ನಾನು ಹೇಳಿದರೆ ಆಗುವ ಕೆಲಸ ಅವರೇ ಬಂದಾಗ ಯಾಕೆ ಆಗೋದಿಲ್ಲ ಅಂತ ಅದನ್ನು ಕೇಳ್ತೇನೆ ನಾನು ಕೆಲವರ ಹತ್ರ ಅವರು ಬಂದಾಗ ನೀವು ಅವರನ್ನ ಕೆಲಸ ಅವರ ಕೆಲಸವನ್ನು ಮಾಡಿ ಕೊಟ್ಟಾಗ ನಮ್ಮ ಅಂದ್ರೆ ರಾಜಕಾರಣದಲ್ಲಿ ಅದರ ಹಂಗಿಗೆ ಹಾಕುವಂತ ಪರಿಸ್ಥಿತಿ ಬರುದಿಲ್ಲ ದಯವಿಟ್ಟು ನೇರವಾಗಿ ಅವರ ಕೆಲಸವನ್ನು ಮಾಡಿಕೊಡಿ ಹಾಗೆ ಹೇಳ್ತೀರಿ ಮತ್ತೆ ಈಗ ಸಮಾಜ ಸೇವೆಯಂತ ಕೆಲಸಗಳಲ್ಲಿ ಅದರಲ್ಲಿ ಕೂಡ ತೊಡಗಿಕೊಂಡಿದ್ದೀರಿ ಈಗ ಕೊರೋನಾ ಸಂದರ್ಭದಲ್ಲಿ ಯಾವ ರೀತಿಯ ಸಹಾಯ ನಿಮ್ಮಿಂದ ಮಾಡಲಿಕ್ಕೆ ಆಯಿತು ಅಂತ ಹೇಳಿ ನಾನು ರಾಜಕಾರಣಿಗಳು ಸಮಾಜ ಸೇವಕರಂತ ಹೇಳುದಿಲ್ಲ ಕೆಲಸವನ್ನ ಮಾಡಿಸ್ಕೊಳ್ಳುವಂತದ್ದು ಜನರ ಹಕ್ಕಾಗ್ತದೆ ಮಾಡುವಂಥದ್ದು ನಮ್ಮ ಕರ್ತವ್ಯ ಆಗ್ತದೆ ರಾಜಕಾರಣದಲ್ಲಿ ಇದ್ದವರದ್ದು ಈಗ ನನ್ನನ್ನು ಕ್ವಾಸಿ ಜುಡಿಶಿಯಲ್ ಅಥಾರಿಟಿಗೆ ಹಾಕಿದ್ದಾರೆ ಆದ್ರೂ ಕೆಲಸ ಮಾಡಬೇಕಾಗ್ತದೆ ನಾನು ಹಿಂದೆ ಅವ್ರು ನನ್ಗೆ ದುಡಿದಿದ್ದಾರೆ ನನ್ನ ಕರ್ತವ್ಯ ಆಗ್ತದೆ ಅವರ ಕೆಲಸವನ್ನ ಮಾಡಿಕೊಡುವಂತ ಅದರಿಂದ ಇದು ಪ್ರತ್ಯೇಕ ಆಗ್ತದೆ ಅದು ಚುನಾವಣೆಯಲ್ಲಿ ಮಾತ್ರ ಹೇಳುವಂಥದ್ದು ನಾವು ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ಒಂದು ಅವಕಾಶವನ್ನು ಕೊಡಿ ಅಂತ ಹೇಳುವಂಥದ್ದು ಚುನಾವಣೆ ಸಂದರ್ಭ ಆದರೆ ನಮ್ಮ ಕರ್ತವ್ಯ ಅಂತ ನಾವು ಭಾವಿಸಬೇಕಾಗ್ತದೆ ಅದನ್ನು ಕೇವಲ ಸೇವೆ ಅಂತ ಅಲ್ಲ ಅದ್ರೊಟ್ಟಿಗೆ ನೀವು ಕೇಳಿದಿರಿ ಕೋವಿಡ್ ಸಂದರ್ಭದಲ್ಲಿ ಪ್ರಥಮ ಹಂತದಲ್ಲಿ ಏನಾಯಿತು ಲಾಕ್ಡೌನ್ ಮಾಡಿದಾಗ ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಹೋಗುವಂಥದ್ದನ್ನು ನಿಲ್ಲಿಸಿದರು ಪಾಸಿಲ್ದೆ ಹೋಗ್ಲಿಕ್ಕಿಲ್ಲ ಅಂತ ಅನೇಕ ಜನ ಪಟ್ಟ ಕಷ್ಟ ಇದೆಯಲ್ಲ ಈಗ ಮಹಾರಾಷ್ಟ್ರದಲ್ಲಿ ನಮ್ಮವರು ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯವರಿದ್ದರು ಅವರಿಗೆ ಬರಲಿಕ್ಕೆ ಆಗ್ತಾ ಇರಲಿಲ್ಲ ಬಂದಾಗ ಅವರಿಗೆ ಕ್ವಾರಂಟೈನ್ ವ್ಯವಸ್ಥೆ ಹೇಗಿತ್ತು ಅಂತ ಪಾಸ್ ತೆಗೆಸ್ಕೊಟ್ಟರು ಸಹ ಬಂದ ಮೇಲೆ ಕ್ವಾರಂಟೈನ್ ಇದು ಅಲ್ಲಿಯ ವ್ಯವಸ್ಥೆ ಹೇಗಿತ್ತು ಅದನ್ನೆಲ್ಲ ನೋಡುವಂಥದ್ದು ಮತ್ತು ಔಷಧೋಪಚಾರಗಳನ್ನು ಮಾಡಿಸುವಂಥದ್ದು ನೇರವಾಗಿ ವೈದ್ಯರ ಹತ್ರ ಸಂಪರ್ಕ ಮಾಡುವಂಥದ್ದು ಈ ಜಿಲ್ಲಾಡಳಿತದಲ್ಲಿ ಸಂಪರ್ಕವನ್ನು ಮಾಡುವಂಥದ್ದು ಅಗತ್ಯ ಇದ್ದವರಿಗೆ ಪಾಸ್ ಕೊಡಿಸುವಂಥದ್ದು ಬರಲಿಕ್ಕೆ ಕ್ವಾರಂಟೈನ್ನಲ್ಲಿ ಹೇಗಿದ್ದಾರೆ ಅಂತ ನೋಡಿ ಇವೆಲ್ಲವನ್ನೂ ಮಾಡ್ತಾಯಿತ್ತು ಕೆಲವು ಕಡೆಯಲ್ಲಿ ಪೇಶೆಂಟ್ಸಿಗೆ ಔಷಧ ಸಿಗ್ತಾ ಇರಲಿಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಇದ್ದದ್ದು ಖಾಸಗಿ ಆಸ್ಪತ್ರೆಯಲ್ಲಿ ಹಿಂದೆ ಇರುವಂತಹ ಸಾಧ್ಯತೆ ಇತ್ತು ಇಲ್ಲಿಂದ ತೀಕ್ಷ ಅಲ್ಲಿ ಕೊಡುವಂಥದ್ದು ಈಗ ಮಣಿಪಾಲದಲ್ಲಿ ಎಬಿ ಎ ಬಿ ಶೆಟ್ಟಿ ಹಾಸ್ಪಿಟ್ಲಿಗೆ ಹಾಗೆ ಎಲ್ಲಿ ಅಗತ್ಯ ಇದೆ ಪೇಶೆಂಟ್ಸಿಗೆ ಯಾವ ಔಷಧದ ಅಗತ್ಯ ಇದೆ ಅದನ್ನು ಕೊಡಿಸುವಂತ ಕೆಲಸವನ್ನು ಮಾಡ್ತೇವೆ ಈಗ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ಬಗ್ಗೆ ಬಂದಾಗ ಅನೇಕ ಅಲೆಮಾರಿ ಸಮುದಾಯಗಳಿವೆ ಆ ಸಮುದಾಯಗಳಿಗೆ ಕೂಡ ಏನಾದರೂ ಮಾಡಬಹುದಾ ಅಲೆಮಾರಿ ಸಮುದಾಯದವರಿಗೆ ಒಂದು ವ್ಯವಸ್ಥೆಯನ್ನು ಮಾಡಲಿಕ್ಕೆ ನಾನೀಗ ಚರ್ಚೆ ಮಾಡಿದಾಗ ಅಧಿಕಾರಿಗಳದನ್ನು ಹೇಳಿದ್ರು ಅಲೆಮಾರಿಯವರಿಗೆ ಒಂದು ಕಡೆಯಲ್ಲಿ ಶಾಲಾ ಮಕ್ಕಳಿಗೆ ವ್ಯವಸ್ಥೆ ಮಾಡುವಂಥದ್ದು ಹಾಸ್ಟೆಲ್ ಅವರಿಗೆ ಮನೆ ಕಟ್ಟಿ ಕೊಡುವಂತದ್ದು ಇವೆಲ್ಲವನ್ನ ಹಿಂದುಳಿದ ವರ್ಗದ ಇಲಾಖೆಯವರು ಮಾಡ್ತಾರೆ ಅದನ್ನು ಸೂಪರ್ವಿಷನ್ ನಾವು ಮಾಡ್ತೇವೆ ಅಷ್ಟೇ ಮತ್ತು ಈಗ ಈ ಹಿಂದುಳಿದ ವರ್ಗಗಳನ್ನು ಮುಖ್ಯವಾಹಿನಿಗೆ ತರಲಿಕ್ಕೆ ಅವರಿಗೆ ಒಂದು ಶಿಕ್ಷಣದಲ್ಲಿ ಮೀಸಲಾತಿ ಉದ್ಯೋಗದಲ್ಲಿ ಮೀಸಲಾತಿ ಎಲ್ಲ ಇದೆ ಕೆಲವೊಂದು ಸೌಲಭ್ಯಗಳಿದೆ ಅದರ ಬಗ್ಗೆ ಹೇಳಿ ಸಂವಿಧಾನದ ಪ್ರಕಾರ ಕೊಡಲೇಬೇಕು ಏನು ಈಗಾಗಲೇ ಕೊಡ್ತಾ ಇದ್ದಾರೆ ಅದು ಮುಂದುವರಿತದೆ ಈಗ ನಮಗೆ ಉಳಿದಂಥದ್ದು ಯಾವುದು ಬಿಟ್ಟು ಹೋಗಿದೆ ಅವರಿಗೆ ಎಲ್ಲಿ ಅವರನ್ನು ಸೇರಿಸ್ಬೋದು ಅಂತ ಕಮಿಷನ್ ನಲ್ಲಿ ಚರ್ಚೆ ಮಾಡಿ ಸೇರಿಸಿಕೊಳ್ಬೇಕಾಗ್ತದೆ ಈಗಲೇ ಇದೆ ಫಿಫ್ಟಿ ಪರ್ಸೆಂಟ್ ರಿಸರ್ವೇಶನ್ ಬೇರೆ ಬೇರೆ ಹಂತದಲ್ಲಿ ವರ್ಗಗಳಿಗೆ ಹೌದು ಕೊಡ್ತಾ ಇದ್ದಾರೆ ಈಗ ಕರ್ನಾಟಕ ರಾಜ್ಯದಲ್ಲಿ ಶೇಕಡ ಮೂವತ್ತೆರಡರಷ್ಟು ಒ ಬಿ ಸಿ ಗಳಿಗೆ ಇದೆ ಆದ್ರೆ ಈಗ ನಮ್ಮ ದೇಶದ್ದು ತಗೊಂಡಾಗ ಶೇಕಡ ಇಪ್ಪತ್ತೇಳು ಕೇಂದ್ರದಲ್ಲಿ ಪುನಃ ಇಡಬ್ಲ್ಯೂ ಎಸ್ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅವರಿಗೂ ಹತ್ತು ಶೇಕಡ ಕೊಟ್ಟರು ಅದು ನೇರ ರಾಜ್ಯ ಸರ್ಕಾರದವರು ಹ್ಯಾಂಡಲ್ ಮಾಡುತ್ತೆ ನಮ್ಗೆ ಬರುದಿಲ್ಲ ಮತ್ತೆ ಈಗ ನೀವಾಗ್ಲೇ ಹೇಳಿದ್ರಿ ಈ ಬೇರೆ ಬೇರೆ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಅದು ಜಾರಿಯಲ್ಲಿ ಇದೆಯಾ ಹೇಗೆ ಈ ಹಿಂದುಳಿದ ವರ್ಗಗಳಿಗೆ ಸಹಾಯ ಆಗ್ತಿದೆ ಅನ್ನೋದನ್ನ ನೋಡೋದು ಕೂಡ ಆಯೋಗದ ಕೆಲಸ ಆಗ್ತದೆ ಅವರಿಗೆ ಅನುದಾನ ಬಂದದ್ದು ಸಾಕಾಗ್ತದ ಇಲ್ವಾ ಸಾಕಾಗದ ಇದ್ದಾಗ ನಮ್ಮ ಇಲಾಖಾ ಅಧಿಕಾರಿಗಳಿಗೆ ಹೇಳಿ ಅದನ್ನು ಸರ್ಕಾರದಿಂದ ಇಲಾಖೆಗೆ ಎಷ್ಟು ಬಂದಿದೆ ಇಲಾಖೆಯಿಂದ ಎಷ್ಟು ಬಿಡುಗಡೆ ಮಾಡಿ ಆಗಿದೆ ಅಂತ ನೋಡ್ಬೇಕು ಯಾಕಂದ್ರೆ ಸರ್ಕಾರದಿಂದ ಬಂದಂತ ಅನುದಾನವನ್ನ ಸರಿಯಾಗಿ ಖರ್ಚಾಗ್ತಾ ಇದೆ ಅಲ್ವಾ ಅಂತ ನೋಡ್ಬೋದು ಒಂದು ವೇಳೆ ಆಗದೆ ಇದ್ರೆ ಇಲಾಖಾ ಅಧಿಕಾರಿಗಳಿಗೆ ನಾವು ಹೇಳಬೇಕಾ ಸಾಕಾಗುದಿಲ್ಲ ಇವತ್ತಿಗೆ ಮಂಗಳೂರಿನಲ್ಲಿ ಹಾಸ್ಟ್ಲಿಗೆ ಈಗ ಶಾಲೆ ಶುರುವಾಗುವಾಗ ಮೇಂಟೆನೆನ್ಸ್ ಹಾಸ್ಟೆಲ್ ಮೇಂಟೆನೆನ್ಸ್ ಟಾಯ್ಲೆಟ್ ಬಗ್ಗೆ ಬಗ್ಗೆ ಚೆಕ್ ಹಾಸ್ಟೆಲ್ ಕಟ್ಟಲಿಕ್ಕೆ ಲ್ಯಾಂಡ್ ಅಲಾಟ್ ಆಗಿದೆ ಗ್ರಾಂಟ್ ಬೇಕು ಹಾಸ್ಟೆಲ್ ಕಟ್ಟಲಿಕ್ಕೆ ಇವೆಲ್ಲವೂ ಇದೆ ವಾರ್ಡನ್ಸ್ ಇದಾರಿಸಲಿಕ್ಕೆ ಅವಕಾಶ ಮತ್ತೆ ಈಗ ನೀವು ಅನ್ಕೊಂಡ ಹಾಗೆ ಹಿಂದುಳಿದ ವರ್ಗಗಳ ಆಯೋಗದ ಮೂಲಕ ಯಾವ ರೀತಿ ಈ ಹಿಂದುಳಿದ ವರ್ಗಗಳ ಏಳಿಗೆ ಆಗಬಹುದು ಅಂತ ಹೇಳ್ತೀರಿ ಹಿಂದುಳಿದ ವರ್ಗ ಪ್ರಥಮ ಹಂತದಲ್ಲಿ ಅವರಿಗೆ ಶಿಕ್ಷಣ ಕೊಟ್ಟಾಗ ಅವರ ಕಾಲ ಮೇಲೆ ಅವ್ರು ನಿಲ್ಲಲಿಕ್ಕೆ ಒಂದು ಅವಕಾಶ ಆಗ್ತದೆ ಅದಾದ ಮೇಲೆ ಇವರಿಗೆ ಸಾಮಾನ್ಯ ವರ್ಗಕ್ಕೆ ಸೇರಿದವರ ಮಕ್ಕಳೊಂದಿಗೆ ಸ್ಪರ್ಧೆಯನ್ನು ಮಾಡಲಿಕ್ಕೆ ಆಗದಿದ್ದಾಗ ಯಾವ ರೀತಿಯಲ್ಲಿ ಶೈಕ್ಷಣಿಕ ಮೀಸಲಾತಿ ಇದೆಯೋ ಅದೇ ರೀತಿ ಉದ್ಯೋಗದಲ್ಲಿ ಮೀಸಲಾತಿ ಇದೆ ಅದರಲ್ಲಿ ಅವರಿಗೆ ಸೆಲೆಕ್ಟ್ ಆಗ್ತಾರೆ ಕೆಲವೊಂದು ಕಡೆಯಲ್ಲಿ ಕನ್ಫ್ಯೂಷನ್ ಇದೆ ಮಕ್ಕಳಿಗೆ ನಾನು ಜನರಲ್ಲಿಗೆ ಬರ್ತೇನೋ ಅಥವಾ ಬ್ಯಾಕ್ವರ್ಡಿಗೆ ಬರ್ತೇನೋ ಅಂದ್ರೆ ಕೆಲವು ರಾಜ್ಯ ಸರ್ಕಾರದಲ್ಲಿ ಮೀಸಲಾತಿ ಅಲ್ಲಿ ಇದ್ದವರು ಕೇಂದ್ರದಲ್ಲಿ ಇಲ್ಲ ಆ ಕನ್ಫ್ಯೂಷನ್ ನಲ್ಲಿ ಆ ಫಾರ್ಮ್ ಫಿಲ್ ಅಪ್ ಮಾಡೋದ್ರಲ್ಲಿ ಮಿಸ್ಟೇಕ್ ಆದ್ರೆ ಅವರು ಒ ಬಿ ಸಿ ಅಂತ ಹಾಕಿದ್ರೆ ಅಲ್ಲಿ ಇಲ್ಲದೆ ಇದ್ರೆ ಪಾಪ ಅವ್ರದ್ದು ರಿಜೆಕ್ಟ್ ಆಗಿ ಹೋಗ್ತದೆ ಈಗ ಆನ್ಲೈನ್ ಅಪ್ಲಿಕೇಶನ್ ಫಿಲ್ ಅಪ್ ಮಾಡೋದ್ರಿಂದ ಬಹಳ ಗೊಂದಲಕ್ಕೀಡಾಗಿ ಕನ್ಫ್ಯೂಷನ್ ಆಗಿ ತಪ್ಪಿ ಹೋದದ್ದು ಉಂಟು ಅದಕ್ಕೋಸ್ಕರ ಅವರು ಫಿಲ್ ಅಪ್ ಮಾಡುವಾಗಲೇ ಜಾಗ್ರತೆಯನ್ನು ಫಸ್ಟು ಯಾವ ವರ್ಗಕ್ಕೆ ಅವರು ಸೇರಿದ್ದಾರೆ ಅದು ಅಲ್ಲಿ ಕೇಂದ್ರದಲ್ಲಿ ಮೀಸಲಾತಿ ಇದೆಯಾ ರಾಜ್ಯದಲ್ಲಿ ಮೀಸಲಾತಿ ಇದನ್ನೆಲ್ಲ ಸರಿಯಾಗಿ ತಿಳ್ಕೊಂಡು ಮಾಡಿದರೆ ಮಾತ್ರ ಅವರಿಗೆ ಆ ಮೀಸಲಾತಿಯ ಸೌಲಭ್ಯ ಸಿಗ್ತದೆ ಇದ್ರೆ ತೊಂದರೆಗೀಡಾಗ ಅದಕ್ಕೋಸ್ಕರ ಅವರು ಪ್ರಥಮವಾಗಿ ಆ ಪಟ್ಟಿಯನ್ನು ತೆಗೆದು ನೋಡಬೇಕು ಅದ್ರ ಬಗ್ಗೆ ಸ್ವಲ್ಪ ಅವರಿಗೆ ಜಾಗೃತಿ ಉಂಟು ಮಾಡುವಂತ ಇಲಾಖೆ ಅಧಿಕಾರಿಗಳಿಗೆ ಅದ್ರ ಬಗ್ಗೆ ಮಾಹಿತಿ ಯಾಕಂದ್ರೆ ತಹಶೀಲ್ದಾರ್ ಆಫೀಸಲ್ಲಿ ಇರ್ತದೆ ಪಟ್ಟಿ ಆದ್ರೆ ಈಗ ಏನು ಗೊತ್ತಿಲ್ಲದವರು ಬಂದಾಗ ಅಂತವರಿಗೆ ಸಹಾಯ ಮಾಡಲಿಕ್ಕೆ ಅವರು ನಮ್ಮನ್ನು ಸಂಪರ್ಕ ಮಾಡಿದ್ರು ನಾವು ಅದನ್ನು ಪಟ್ಟಿಯನ್ನು ಅವ್ರದ್ದು ಇದೇ ಇಲ್ವಂತ ಅಂತ ನೋಡಿ ಹೇಳುವಂತ ಕೆಲಸವನ್ನು ಮಾಡ್ತೇವೆ ಮತ್ತೆ ತಹಶೀಲ್ದಾರ್ ಆಫೀಸಿಗೆ ಕೆಲವೊಮ್ಮೆ ಅಲ್ಲಿ ಹೋದಾಗ ಅವರಿಗೆ ಸರಿಯಾದ ಉತ್ತರ ಸಿಕ್ಕದಿದ್ದಾಗ ದೇವ್ ಈಗಲೇ ಮಾಡ್ತಾ ಇದ್ದಾರೆ ದೂರವಾಣಿಯಲ್ಲಿ ನಾವು ಸಂಪರ್ಕವನ್ನು ಮಾಡಿ ಅವರು ಜನ ಏನಾದ್ರು ಸಮಸ್ಯೆಯಲ್ಲಿ ಗೊಂದಲದಲ್ಲಿದ್ದಾಗ ನನ್ನನ್ನು ದೂರವಾಣಿ ಸಂಪರ್ಕ ಮಾಡಬಹುದು ಅಥವಾ ನಮ್ಮ ಕಮಿಷನಿಗೆ ಬ್ಯಾಕ್ ಕಮಿಷನಿಗೆ ಕಮಿಷನ್ಗೆ ಅಥವಾ ಇಲಾಖೆಗೆ ಅವ್ರ ತಾಶನಲ್ಲಿ ಯಾರನ್ನು ಸಂಪರ್ಕವನ್ನು ಮಾಡಿ ಅವರಿಗೆ ಕೇಳೋದಿಷ್ಟೇ ವಿದ್ಯಾರ್ಥಿಗಳಾಗಲಿ ಅವರ ಪೋಷಕರಾಗಲಿ ಅಥವಾ ಉದ್ಯೋಗಕ್ಕೆ ಅರ್ಜಿಯನ್ನು ಹಾಕುವ ಮುಂಚೆ ಸರಿಯಾದ ಮಾಹಿತಿಯನ್ನು ತಕ್ಕೊಂಡು ಆ ಅರ್ಜಿಯನ್ನು ಭರ್ತಿ ಮಾಡಬೇಕು ಅಂತ ನಾನು ಅವರ ಹತ್ರ ಕೇಳ್ಕೊಳ್ತೇನೆ ನಿಮ್ಮ ದೂರವಾಣಿ ಸಂಖ್ಯೆಯನ್ನ ಹೇಳ್ಬೋದಾ ಸರ್ ನಂದು ನೈನ್ ಡಬಲ್ ಫೋರ್ ಏಟ್ ಒನ್ ಒನ್ ಸಿಕ್ಸ್ ಏಟ್ ಜೀರೋ ನೈನ್ ನಾನೊಮ್ಮೆ ಹೇಳ್ತೇನೆ ಒಂಬತ್ತು ನಾಲ್ಕು ನಾಲ್ಕು ಎಂಟು ಒಂದು ಒಂದು ಆರು ಎಂಟು ಸೊನ್ನೆ ಒಂಬತ್ತು ನೀವು ಆಕಾಶವಾಣಿಗೆ ಬಂದು ನಮ್ಮ ಜೊತೆ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ ಮತ್ತೆ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿ ಏನು ಮಾಡಬಹುದು ಅಂತ ಕೂಡ ನಮ್ಮ ಜೊತೆ ನಿಮ್ಮ ಆಲೋಚನೆಗಳನ್ನು ಹಂಚಿಕೊಂಡಿದ್ದೀರಿ ತುಂಬಾ ಧನ್ಯವಾದಗಳು ನಮಸ್ಕಾರ ನಾನು ಎರಡನೇ ಬಾರಿ ಬರ್ತಾ ಮುಖೇನ ನಮ್ಮ ಜನರಿಗೆ ಕಮಿಷನ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಮಾಹಿತಿಯನ್ನು ಕೊಡುವ ಪ್ರಯತ್ನವನ್ನು ನೀವೇನು ಮಾಡಿದರೆ ಅದಕ್ಕೆ ನಾನು ಕೃತಜ್ಞತೆ ಇದುವರೆಗೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾದ ಶ್ರೀ ಜಯಪ್ರಕಾಶ್ ಹೆಗ್ಡೆ ಅವರ ಜೊತೆ ನಡೆಸಿದ ಸಂದರ್ಶನ ಕೇಳಿದಿರಿ ಸಂದರ್ಶನ ನಡೆಸಿಕೊಟ್ಟವರು ಶುಭದ ಡಿ ರೈ